ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಶುಕ್ರವಾರದ ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದು ಈವ್ನಿಂಗು 4 ಗಂಟೆಯಿಂದ ರಾತ್ರಿ 8ರಿಂದ 8:30 ತನಕ ಏನೆಲ್ಲ ಆಯಿತು ಅನ್ನೋದನ್ನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈವ್ನಿಂಗು ಟೈಮು ಅಂತ ಅಂದರೆ ಆಲ್ಮೋಸ್ಟ್ ಆಲು 4ರಿಂದ 5 ಗಂಟೆ ಎಲ್ಲ ಎಲ್ರಿಗೂ ಟೀ ಅಥವಾ ಕಾಫಿ ಟೈಮ್ ಆಗಿರುತ್ತೆ. ಹಾಗೆಯೇ ನಾನು ಕೂಡ ಟೀ ಮಾಡೋಕ್ಕೆ ಒಂದು ಕಡೆ ಇಟ್ಕೊಂಡೆ, ಹಾಗೆ ಒಂದು ಕಡೆ ಹಾಲು ಇಟ್ಕೊಂಡಿದ್ದೆ. ಯಾಕೆಂದರೆ ಮಕ್ಕಳು ಬರೋ ಟೈಮು 4:30 ರಿಂದ 5 ಗಂಟೆದ್ರೊಳಗೆ ಮನೆಗೆ ಬರೋ ಟೈಮ್ ಆಗಿದ್ದರಿಂದ ಬೇಕು ಅಂದರೆ ಹಾಲು ಕುಡಿತಾರೆ. ಹಾಗಾಗಿ ನಾನು ಡೈಲಿ ಬಿಸಿ ಮಾಡಿಡ್ತೀನಿ, ಅವರಿಗೆ ಬೇಕು ಅಂದರೆ ಹಾಕ್ಕೊಡ್ತೀನಿ, ಇಲ್ಲ ಅಂದರೆ ಇಲ್ಲ. ಇಲ್ಲಿ ನಾನು ಟೀ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ರೆಡಿ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಇತ್ತು. ಹಾಗೆಯೇ ನಂದು ಶುಕ್ರವಾರದ ಪೂಜೆ ಕೂಡ ಬೆಳಗ್ಗೆ ಮಾಡಿರಲಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಬೆಳಗ್ಗೆ ನನಗೆ ಏನು ಮಾಡಲಿಕ್ಕಾಗಲಿಲ್ಲ, ಸಂಜೆ ಮಾಡೋಣ ಅಂತಲೇ ಇಟ್ಕೊಂಡೆ. ಅದರಿಂದ ಅದಕ್ಕೂ ಕೂಡ ಸ್ವಲ್ಪ ಬೇಗ ಬೇಗ ಮಾಡ್ಕೋಬೇಕಿತ್ತು. ಅದರಿಂದ ಬೇಗ ಆಗೋಂಥದ್ದು ಏನು, ಸಡನ್ಲಿ ನೆನಪಾಗಿದ್ದು ನನಗೆ ಇಲ್ಲಿ ಕಾರ್ನ್ ಸ್ಯಾಚೆಟ್ ಒಂದಿತ್ತು ತಂದಿರೋದು, ಅದನ್ನೇ ಮಾಡಿಕೊಟ್ರೆ ಆಯಿತು. ಯಾಕೆಂದರೆ ಇಲ್ಲಿ ಎಲ್ಲರೂ ಇಷ್ಟಪಡೋವಂಥದ್ದು, ಈಗ ನಾವು ಕೂಡ ಇಷ್ಟಪಡ್ತೀನೋ ಅಂಥದ್ದು, ಅದಕ್ಕೋಸ್ಕರ ನಾನು ಇದು ಒಂದು 2 ಅಥವಾ 3 ಪ್ಯಾಕು ನಾನು 1 ತಿಂಗಳಿಗೆ ಎಷ್ಟು ಬೇಕಷ್ಟು ತರಿಸಿಟ್ಕೋತೀನಿ. ಸಡನ್ಲಿ ಏನಾದರೂ ಎಮರ್ಜೆನ್ಸಿ ಬೇಕು ಅಂತ ಅಂದಾಗ ಅಟ್ಲೀಸ್ಟ್ ಮಕ್ಕಳು ಕೂಡ ಮಾಡ್ಕೊಂಡು ತಿನ್ಬೋದಲ್ಲ, ನಾವೇ ಮಾಡಬೇಕು ಅಂತ ಅನ್ನೋದಿಲ್ಲ, ಮಕ್ಕಳು ಕೂಡ ಮಾಡ್ಕೊಂಡು ತಿನ್ಬೋದು. ಅದಕ್ಕೋಸ್ಕರ ಇವೆಲ್ಲ ಸ್ವಲ್ಪ ಮನೆಯಲ್ಲಿ ಇದ್ದರೆ ಒಳ್ಳೆಯದು ಅಂತ ಹೇಳ್ತೀನಿ ನಾನು ನಿಮಗೆ. ಇದು ನೋಡಿ, ಒಂದು ದಪ್ಪ ಕಡಾಯಿ ಅಥವಾ ನೀವು ಕುಕ್ಕರ್ ತಗೊಂಡು ನಡೆಯುತ್ತೆ, ಈ ಥರ ಇಟ್ಕೊಂಡು ಸ್ವಲ್ಪ ಎಣ್ಣೆ ಉಪ್ಪು ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಆಮೇಲೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಜೊತೆಗೆ ಅರಿಶಿನ ಪುಡಿ ಕೂಡ ಸೇರಿಸ್ಕೊಳ್ಳಿ, ಹಳದಿ ಕಲರ್ ಬರುತ್ತೆ, ಇಲ್ಲಾಂದರೆ ವೈಟೈಶ್ ಆಗೇ ಇರ್ತವವು. ಇಲ್ಲಿ ಅವರು ಆಲ್ರೆಡಿ ರೆಡಿಮೇಡ್ ಪೌಡ್ರನ್ನು ಏನೋ ಕೊಟ್ಟಿರ್ತಾರೆ, ನಾನು ಅದನ್ನು ಬಳಸಲ್ಲ. ಯಾಕೆಂದರೆ ಅದರೊಳಗೆ ಟೇಸ್ಟಿಂಗ್ ಪೌಡ್ರು ಈ ಥರ ಎಲ್ಲ ಹಾಕಿರ್ತಲ್ಲ, ಸುಮ್ಮನೆ ಯಾಕೆ ನಮ್ಗೆ ಗೊತ್ತಿದ್ದು ಹೆಲ್ತನ್ನು ಹಾಳು ಮಾಡ್ಕೊಳ್ಳೋದು ಅಂತ ನಾನು ಅದನ್ನು ಬಳಸೋಕ್ಕೆ ಹೋಗಲ್ಲ. ಈ ಥರ ಮಾಡಿಕೊಂಡು ಚೆನ್ನಾಗಾಗುತ್ತೆ, ನೀವು ಎಣ್ಣೆ ಬದಲು ಬೆಣ್ಣೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಎಷ್ಟು ಬೇಗನೆ ಆಗುತ್ತೆ ಅಂದರೆ 5 ನಿಮಿಷದೊಳಗೆ ಆಗೋ ತಿಂಡಿ, ನಮಗೂ ಬಹಳ ಸುಲಭ ಆಗುತ್ತೆ ಇದನ್ನ ಒಂದು ಮಾಡಿಕೊಡೋದ್ರಿಂದ. ಸೊ ಇದು ರೆಡಿ ಆಯಿತು ನೋಡಿ, ರೆಡಿ ಆಗ್ತಾ ಇದ್ದಾವೆ. ಎಷ್ಟು ಚೆನ್ನಾಗಿ ಈ ಒಂದು ಪಾತ್ರೆ ತುಂಬ್ಕೊಂಡು ಬರ್ತಾವೆ ನೋಡ್ತಾ ಇರಿ. ಈಗ ಇದನ್ನು ನಾವು ಇಟ್ಟ ತಕ್ಷಣ ಹಾಗೇ ಬಿಡಬಾರ್ದು, ಮಧ್ಯದಲ್ಲಿ ಏನು ಮಾಡಬೇಕು ಅಂತ ಅಂದರೆ ಸ್ವಲ್ಪ ಪಾತ್ರೆನ ಸ್ವಲ್ಪ ಕುಲುಕ್ತಾ ಇರಬೇಕು. ಯಾಕೆಂದರೆ ಕೆಳಗಡೆ ಇರುವಂಥ ಕಾರ್ನು ಮೇಲೆ ಬಂದು ಅವು ಸಿಡಿತವೆ ಕೂಡ, ಇಲ್ಲಾಂದರೆ ಕೆಳಗಡೆ ಹಾಗೆ ಉಳ್ಕೊಂಡಿರ್ತವೆ. ಇದು ನೀವು ರೆಡಿಮೇಡ್ ತಂದು ತಿನ್ನೋದಕ್ಕಿಂತ, ಕಾರ್ನ್ ಸಿಗುತ್ತಲ್ಲ ಆ ಥರ ತಂದು ತಿನ್ನೋದಕ್ಕಿಂತ ಈ ಥರ ಕಾರ್ನೇ ತಂದು ನಾವೇ ಮಾಡ್ಕೊಂಡು ತಿನ್ನೋದು ತುಂಬ ಬೆಸ್ಟ್ ಅಂತ ಹೇಳ್ತೀನಿ. ಕೆಲವೊಂದು ಆಯಿಲಿ ಹಾಕಿರೋ ಮಿಕ್ಸಿರೋ ಕಾರ್ನು ಸಿಗುತ್ತಲ್ಲ, ಅದು ಅಷ್ಟು ಆಯಿಲು ಯಾವ್ಯಾವುದು ಸೇರಿಸಿರುತ್ತಾರೆ ಅದಕ್ಕಿಂತ ಈ ಥರ ಎಕ್ಸ್ಟ್ರಾ ಕಾರ್ನ್ ಇರುತ್ತಲ್ಲ ಅದನ್ನೇ ಹಾಕ್ಕೊಂಡು ತಿಂದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ತುಂಬ್ಕೊಬಿಡ್ತು ಪಾತ್ರೆ ತುಂಬ. ಇದು ನನಗೆ ಮಧ್ಯಾಹ್ನ ಒಂದು ಟೈಮು ಮತ್ತು ಬೆಳಗ್ಗೆ ಒಂದು ಟೈಮು ಟೀ ಕುಡಿಲೇಬೇಕು, ಇಲ್ಲಾಂದರೆ ಅದು ಏನೂ ಗೊತ್ತಿಲ್ಲ ನನಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಆ ಬಿಡಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟರೂ ಕೂಡ ಬಿಡೋಕ್ಕಾಗ್ತಾ ಇಲ್ಲ. ಇದು ಒಂದು ನನ್ನ ಬ್ಯಾಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು. 1 ಕಪ್ ತುಂಬ ಹಾಕ್ಕೊಂಡು ಕುಡಿದ್ಬಿಡ್ತೀನಿ, ಅದು ಕುಡ್ದಿಲ್ಲ ಅಂದ ತಕ್ಷಣ ಏನೋ ಒಂಥರ ಫೀಲ್ ಆಗುತ್ತೆ. ಈ ಹ್ಯಾಬಿಟ್ ಆಲ್ಮೋಸ್ಟ್ ಆಲ್ ಎಲ್ಲ ಜನರಿಗೂ ಇರುತ್ತೆ, ನಂದೇನು ಸ್ಪೆಷಲ್ ಇರಲ್ಲ. ಹಾಗೆಯೇ ಇಲ್ಲಿ ಮಕ್ಕಳು ಕೂಡ ಬಂದರೂ ಅವರು ಕೈಕಾಲು ಮುಖ ತೊಳೆದು ಬರೋಷ್ಟರೊಳಗೆ ನಾನು ಮತ್ತೊಂದು ಸೈಡ್ಸಾಗಿ ನನಗೆ ಗಿಣ್ಣ ಇತ್ತು. ಗಿಣ್ಣ ಅಂದರೆ ಹಾಲಿಂದ ಮಾಡೋದು ಅಂತ ಎಲ್ರಿಗೂ ಗೊತ್ತು. ಇದು ನಾವು ಸ್ವಲ್ಪ ಬೇರೆ ಟೈಪ್ ಮಾಡ್ತೀವಿ. ಇದು ಸೇಮ್ ಬೆಳಗಾವ ಕುಂದ ಯಾರು ತಿಂದಿರ್ತೀರ ಅವರಿಗೆಲ್ಲ ಗೊತ್ತಿರುತ್ತೆ, ಸೇಮ್ ಅದೇ ಟೇಸ್ಟು ಅದೇ ಅಂತ ಹೇಳ್ಬೋದು. ಅವರು ಹೇಗೆ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಅವರು ಕೋವಾ ಎಲ್ಲ ಹಾಕಿ ಮಾಡಿರ್ಬೋದು. ಬಟ್ ನಾವು ಮಾತ್ರ ಇಲ್ಲಿ ಪ್ಯೂರ್ ಹಾಲನ್ನು ಕಾಯಿಸಿ ಕಾಯಿಸಿ ಬೆಲ್ಲ ಹಾಕಿ ಎಷ್ಟು ಕಾಯಿಸ್ತೀವಲ್ಲ ಅಷ್ಟು ಗಟ್ಟಿಯಾಗುತ್ತೆ ಅದು. ಸುಮಾರು 1-2-3 ತಾಸು ಬೇಕು, 1-4-5 ಲೀಟ್ರ್ ಹಾಲು ಕಾಯಿಸ್ತೀರಾ ಅಂದರೆ 1 ಕೆಜಿ ಆಗೋಷ್ಟು ನಿಮಗೆ ಅದು ಗಿಣ್ಣ ಸಿಗುತ್ತೆ. ಅದನ್ನು ನನಗೆ ಆಲ್ಮೋಸ್ಟ್ 80% ನಮ್ಮಮ್ಮ ರೆಡಿ ಮಾಡಿಕೊಟ್ಟಿದ್ರು, ನಾನು ಇಲ್ಲಿ ಮಿಕ್ಕಿದ್ದ ನೀರಿನ ಅಂಶ ಸ್ವಲ್ಪ ಇದು ಮಾಡಿಕೊಂಡೆ ಅಷ್ಟೇ. ಅದೆಲ್ಲ ನನ್ನ ಮಕ್ಕಳಿಗೆ ಇಷ್ಟ ಆಗುವಂಥ ತಿಂಡಿ, ಹಾಗಾಗಿ ನಾನು ಅದು ಕಾದಿಡ್ತೀನಿ. ವರ್ಷಕ್ಕೊಂದು ಅಥವಾ 2 ಟೈಮ್ ತಿಂತಾರಷ್ಟೇ. ಇಲ್ಲಿ ನಾನು ದೇವರಿಗೆ ಗಂಧ ಕೂಡ ರೆಡಿ ಮಾಡಿಕೊಂಡೆ, ಹಾಗೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಗಂಧ ಫಸ್ಟು ರೆಡಿ ಮಾಡ್ಕೊಂಬಿಡ್ತೀನಿ. ಯಾಕೆಂದರೆ ತುಂಬ ಲೇಟ್ ಅಲ್ವಾ, ವಾರದಲ್ಲಿ ಈ ಥರ ಪೂಜೆ ಇದ್ದ ದಿನ ಮಾತ್ರ ಗಂಧ ಇದು ಮಾಡ್ತೀನಿ, ಡೈಲಿ ಮಾಡೋಕ್ಕಾಗಲ್ಲ ಯಾಕೆಂದರೆ ಟೈಮ್ ಸಿಗಲ್ಲ. ಅದರಿಂದ ಒಂದು 5-10 ನಿಮಿಷನಾದರೂ ಅದನ್ನ ತೈತಾ ಕುತ್ಕೋಬೇಕು, ಹೇಳೋದೇ ಇಲ್ಲ. ಅದಕ್ಕೆ ಅದನ್ನ ಫಸ್ಟ್ ಮಾಡ್ಕೊಂಡ ನಂತರನೇ ಉಳಿದಿದ್ದೆಲ್ಲ ಕೆಲಸನೂ ರೆಡಿ ಮಾಡಿಕೊಂಡೆ. ಇಲ್ಲಿ ದೀಪ ಬತ್ತಿ
ಎಲ್ಲ ಎಣ್ಣೆ ಎಲ್ಲ ಹಾಕೊಂಡು ಇಟ್ಕೊಂಡ್ಬಿಟ್ರೆ ಆಮೇಲೆ ಈಸಿ ಆಗುತ್ತಲ್ಲ. ಹಾಗೇ ಮತ್ತೆ ಎಲ್ಲ ಒಂದು ಸ್ವಲ್ಪ ರೆಡಿಯಾಗಿ ಬಂದು ನಾನು ಪಾಯಸಕ್ಕೆ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಪಾಯಸಕ್ಕೆ ನಾನು ಶಾವಿಗೆ ಪಾಯಸ ಸಬ್ಬಕ್ಕಿ ಮಾಡೋಣ ಅಂತ ಪ್ಲ್ಯಾನ್ ಇತ್ತು, ಆದರೆ ಬೇಡ ಟೈಮ್ ಆಯಿತು ಅಂದ್ಕೊಂಡು ಶಾವಿಗೆ ಪಾಯಸಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಶಾವಿಗೆ ಪಾಯಸಕ್ಕೆ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಸೇರಿಸ್ತಾ ಇಲ್ಲ, ಡ್ರೈ ಸೀಡ್ಸ್ ಇತ್ತು. ಇದು ಸನ್ಫ್ಲವರ್ದು ಮತ್ತು ಇದ್ರದ್ದು ಬರುತ್ತಲ್ಲ ವಾಟರ್ಮೆಲನ್ ಬರುತ್ತಲ್ಲ ಅದರದ್ದು ಸೀಡ್ಸು. ಇದು ಯಾವುದು ಮನೆಯಲ್ಲಿ ಯಾವಾಗಲೂ ನಾನು ಹೇಳ್ತಾ ಇರ್ತೀನಲ್ಲ, ಕೆಲವೊಂದು ಐಟಮ್ಸನ್ನು ನಾನು ಮಿಸ್ ಮಾಡಲ್ಲ, ತಂದು ಇಟ್ಕೋತೀನಿ. ಯಾವಾಗಾದರೂ ಹೀಗೆ ಟೈಮ್ಗೆ ಯೂಸಿಗೆ ಬಂದಾಗ ಅದನ್ನು ಉಪಯೋಗಿಸ್ಕೋತೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅನ್ನಿಸ್ತು, ಅದಕ್ಕೋಸ್ಕರ ಸೀಡ್ಸಿಂದನೇ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ, ಇದನ್ನು ಹಾಕಿ ಮಾಡೋಣ ಅಂದ್ಕೊಂಡು ಮಾಡಿದೆ. ಫಸ್ಟು ನಾನು ತುಪ್ಪದಲ್ಲಿ ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಕೆಂಪು ಬಣ್ಣ ಬರೋ ತನಕ ಹುರ್ಕೋಬೇಕು. ಆಮೇಲೆ ನಾನು ಇಲ್ಲಿ ಹಾಲು ಸೇರಿಸ್ತಾ ಇದ್ದೀನಿ. ಈ ಹಾಲನ್ನು ನಾನು ಲೋಕಲ್ ಹಾಲು ತಗೋತೀನಿ ಅಂತ ಹೇಳಿದ್ದೀನಿ, ಅದನ್ನೇ ನಾನು ಕಾಯಿಸಿ ಇಟ್ಕೊಂಡಿದ್ದೆ, ಬಳಸಲಿಲ್ಲಾಗಿತ್ತು. ಬಳಸಿದ ಹಾಲನ್ನು ನೈವೇದ್ಯಕ್ಕೆ ಸೇರ್ಸೋಕೆ ಹೋಗಬೇಡಿ, ಫ್ರೆಶ್ ಹಾಲು ಇರುತ್ತಲ್ಲ ಅದನ್ನೇ ಸೇರಿಸ್ಕೊಂಡು ನೈವೇದ್ಯ ಮಾಡಿಕೊಳ್ಳಿ. ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡೆ, ಯಾಕೆಂದರೆ ಆ ಒಂದು 4 ಕಪ್ ಆಗೋಷ್ಟು ಸಾಕಿತ್ತು ನಮಗೆ ನೈವೇದ್ಯಕ್ಕಿಟ್ಟು ನಮಗೆ ಕುಡಿಯೋಕ್ಕೆ ಬೇಕಾದಷ್ಟು ತಗೊಂಡೆ. ಯಾಕೆಂದರೆ ಇಲ್ಲಿ ದಪ್ಪ ಮಾಡ್ತಾ ಇಲ್ಲ, ನಾನು ಒಂದು ಖೀರ್ ಥರ ಅಂದರೆ ಕುಡಿಯೋಕ್ಕೆ ಬರೋ ಥರ ಪಾಯಸ ರೆಡಿ ಮಾಡಿಕೊಂಡೆ. ಹಾಲು ಕುದಿದ ನಂತರ ಸಕ್ಕರೆ ಕೂಡ ನಿಮಗೆ ಎಷ್ಟು ಸ್ವೀಟ್ ಬೇಕು, ಜಾಸ್ತಿ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ, ಕಡಿಮೆ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಕಡಿಮೆ, ಅಥವಾ ಬೆಲ್ಲ ಕೂಡ ಸೇರಿಸ್ಕೋಬೋದು, ತೊಂದರೆ ಏನಿಲ್ಲ, ನೀವು ಆಪ್ಷನಲ್ಲೂ ಇದು. ಸಕ್ಕರೆ ಎಲ್ಲ ಕರಗಿದ ನಂತರ ನಾನು ಬಾದಾಮ್ ಪೌಡ್ರ್ ಹಾಕೋತಾ ಇದ್ದೀನಿ. ಇಲ್ಲಿ ತುಪ್ಪ ನೋಡಿ ಹೇಗೆ ಅದು ಮೇಲೆ ತೇಲ್ತಾ ಇರುತ್ತೆ ಅಂತ. ಬಾದಾಮ್ ಪೌಡ್ರ್ ಯಾಕೆಂದರೆ ಪಾಯಸಕ್ಕೆ ನೀವು ಯಾವುದೇ ಪಾಯಸ ಮಾಡಿದ್ರೂ ಇದು ಸ್ವಲ್ಪ ಸೇರಿಸ್ಕೊಳ್ಳಿ, ಯಾಕೆಂದರೆ ಒಳ್ಳೆ ರುಚಿ ಕೊಡುತ್ತೆ ಮತ್ತು ಒಳ್ಳೆ ಒಂದು ಪರಿಮಳ ಕೊಡುತ್ತೆ. ಇಲ್ಲಿ ಬಾದಾಮ್ ಪೌಡ್ರಿಗೆ ಏಲಕ್ಕಿ ಪುಡಿನೂ ಹಾಕಿರೋದ್ರಿಂದ ನಾನು ಎಕ್ಸ್ಟ್ರಾ ಏನು ಏಲಕ್ಕಿ ಪುಡಿನ ಸೇರಿಸ್ಕೊಂಡಿಲ್ಲ. ಇದೆಲ್ಲ ಸ್ವಲ್ಪ ಎಲ್ಲ ಮಿಕ್ಸ್ ಆದ ನಂತರ ನಾನಿಲ್ಲಿ ಶಾವಿಗೆನ, ಇದು ಏನಂದ್ರೆ ಫ್ರೈ ಮಾಡಿದ ಶಾವಿಗೆ ಸಿಗುತ್ತಲ್ಲ ಚಿಕ್ಕದು, ಅದನ್ನು ಹಾಕುತ್ತಾ ಇದ್ದೀನಿ, ದೊಡ್ಡ ಶಾವಿಗೆ ಅಲ್ಲ. ಇದು ಏನಾಗುತ್ತೆ ಅಂದರೆ ಈ ಕುಡಿಯೋ ಪಾಯಸಕ್ಕೆಲ್ಲ ಈ ಚಿಕ್ಕ ಶಾವಿಗೆ ಸೇರಿಸ್ಕೊಂಡ್ರೆ ಬಾಯಿಗೆಲ್ಲ ಶಾವಿಗೆ ಸಿಗಲ್ಲ. ತುಂಬ ಒಂದು ಈ ಮುಸ್ಲಿಂ ಇದರೊಳಗೆ ಅವರು ಮಾಡ್ತಾರೆ, ಏನು ಅದು ಹೆಸರು ನೆನಪಿಗೆ ಬರ್ತಾ ಇಲ್ಲ ನನಗೆ, ರಂಜಾನ್ ಟೈಮಲ್ಲಿ ಮಾಡ್ತಾರೆ, ಅದ್ರ ಥರನೇ ಟೇಸ್ಟ್ ಕೊಡುತ್ತೆ ಇದು. ಹಾಗೆ ಅಲ್ಲಿ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡು ನಾನು ತೊಗೊಬಂದ್ಕೊಂಡು ಇಲ್ಲಿ ದೀಪ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ದೇವ್ರ ಪೂಜೆ ವಿಡಿಯೋನ ನಿಮಗೆ ತೋರಿಸಿಲ್ಲ, ಯಾಕೆಂದರೆ ಪೂಜೆ ಮಾಡಬೇಕಿದ್ರೆ ನನಗೆ ಕಾನ್ಸಂಟ್ರೇಟ್ ಇರಲ್ಲ, ಹಾಗಾಗಿ ನಾನು ಪೂಜೆ ಎಲ್ಲ ಮುಗಿದ್ನಿಂದ ನಿಮಗೆ ಒಂದ್ಸಾರಿ ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಸಂಜೆ ಊಟಕ್ಕೆ ಅಂತ ನಾನು ಆಮೇಲೆ ಮತ್ತೆ, ಯಾಕೆಂದರೆ ನಮ್ಮದು ನೋಡಿ ಮುಗಿಯೋದೇ ಇಲ್ಲ, ಮತ್ತೆ ಸಂಜೆ ಏನು, ಎಲ್ಲರೂ ಪಾಯಸ ಎಲ್ಲ ಕುಡ್ದಿದ್ರಿಂದ ಲೈಟಾಗಿ ಏನಾದರೂ ಸಾಕು ಅಂತ ಅಂದರು. ಅನ್ನ ಸಾಂಬಾರು ಇದ್ದಿದ್ದರಿಂದ ನಾನು ಒಂದು ಹಪ್ಪಳ ಫ್ರೈ ಮಾಡಿ, ಜಸ್ಟ್ ಹಪ್ಪಳ ಫ್ರೈ ಮಾಡಿದ್ರೆ ಹಪ್ಪಳ ಇಷ್ಟೇನಾ ಅಂತ ಕೇಳ್ತಾರೆ ಅಂದ್ಕೊಂಡು ಅದಕ್ಕೆ ಸ್ವಲ್ಪ ಮಸಾಲ ಪಾಪಡ್ ಮಾಡ್ತಾರಲ್ಲ ಆ ಥರ ಮಾಡೋಣ ಅಂದ್ಕೊಂಡು ಹಪ್ಪಳ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮಸಾಲ ಪಾಪಡ್ ಅಂತ ಅಂದರೆ ನೀವು ಹೋಟೆಲಲ್ಲಿ ಒಂದು ಹಪ್ಪಳಕ್ಕೆ 60 ರೂಪಾಯಿ ಅಂತ ಹೇಳ್ತಾರೆ, ಏನಿಲ್ಲ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಖಾರಕ್ಕೆ ಬೇಕಾದರೆ ಖಾರದ ಪುಡಿ, ಮತ್ತು ಏನು ಅಂದರೆ ಚಾಟ್ ಮಸಾಲ ಅಷ್ಟೇ ಹಾಕ್ತಾರೆ, ಇನ್ನೇನು ಇಲ್ಲ, ಅಷ್ಟಕ್ಕೆ ಅಷ್ಟು ದುಡ್ಡು ತಗೋತಾರೆ. ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ನೋಡಿ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆದರೆ ಒಂದು ಸ್ವಲ್ಪ ದೊಡ್ಡ ಹಪ್ಪಳನೇ ತೊಗೊಳ್ಳಿ ನೀವು, ಚಿಕ್ಕ ಹಪ್ಪಳಕ್ಕೆ ಮಾಡಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಇದು ಲಿಜ್ಜತ್ ಪಾಪಡ್ ತೊಗೊಂಡಿದ್ದೀನಿ, ಇದಂತೂ ಗೊತ್ತೇ ಇದೆಯಲ್ಲ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂತ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಸಣ್ಣ ಒಂದು ಕ್ಲಿಪ್ಪಿಂಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗನ್ನಿಸ್ತು ಇವತ್ತಿನ ವಿಡಿಯೋ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಹಾಗೆ ಇವತ್ತಿನ ವಾಯ್ಸ್ ಕೂಡ ನಂದು ಮೂಗಲ್ಲೇ ಮಾತಾಡ್ದಿರೋ ಆಗಿದೆ, ಯಾಕೆಂದರೆ ಫುಲ್ಲು ನನಗೆ ಗೊತ್ತೇ ಇದೆ ನಿಮಗೆ, ನನ್ನ ರೆಗ್ಯುಲರ್ ವ್ಯೂವರ್ಸಿಗಂತೂ ಗೊತ್ತಿರುತ್ತೆ ನನಗೇನು ಪ್ರಾಬ್ಲಮ್ ಇದೆ ಅಂತ. ಸೊ ಅದಕ್ಕೆಲ್ಲ ಒಂದು ತಲೆ ಕೆಡಿಸ್ಕೊಳ್ಳದೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಖಂಡಿತ ನೋಡಿ ಅಂತ ಹೇಳ್ತಾ ನಾಳೆ ಮತ್ತೆ ಒಂದು ಒಳ್ಳೆ ವಿಡಿಯೋ ನಿಮಗೆ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.